ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಯಾವುದೇ ಮಸಾಲೆನ ರುಬ್ಬದೇ ಇರೋ ಹಾಗೆ ರುಚಿಯಾಗಿ ಮತ್ತು ಬೇಗ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಬೇಗನೆ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಅದಕ್ಕೆ ಬೇಕಾಗೋ ಪದಾರ್ಥ ಏನೇನು ಅಂತ ಬೇಗ ಬೇಗ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಒಂದೆರಡು ಲೋಟ ಅಕ್ಕಿನ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಪೂರ್ತಿಯಾಗಿ ನಾರ್ಮಲಾಗಿ ನೀವು ಯಾವ ಅಕ್ಕಿ ಮನೇಲಿ ಇರುತ್ತೆ, ನೀವು ಯಾವ ಅಕ್ಕಿ ಹಾಕೋತೀರ ಅದನ್ನು ನೀವು ಹಾಕ್ಕೊಳ್ಳಿ ನಿಮ್ಮ ಅಳತೆ ಪ್ರಕಾರ. ನಾನು ನಾರ್ಮಲಾಗಿ ಯೂಸ್ ಮಾಡೋ ಅಂಥದ್ದನ್ನು ಒಂದೆರಡು ಕಪ್ ಅಕ್ಕಿನ ನಾನಿಲ್ಲಿ ನೀರಲ್ಲಿ ಹಾಕಿ 10 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಇವಾಗ ಒಂದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಇವಾಗ ಬಿಸಿ ಆಗ್ತಾ ಇರುವಂತಹ ಕುಕ್ಕರ್ಗೆ ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಲಿ. ಬಿಸಿ ಹಾಕ್ತಾ ಇರುವಂತಹ ಎಣ್ಣೆಗೆ ಒಂದು ಮೊಗ್ಗು, ಒಂದು ಪಲಾವೆಲೆ, 2 ಪೀಸ್ ಚಕ್ಕೆ, 1-2 ಪೀಸ್ ಲವಂಗ ಇಷ್ಟನ್ನು ಕೂಡ ನಾನು ಹಾಕಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈ ಮಸಾಲೆ ಹಾಕುವಾಗ ಊರಿನ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಈ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 3 ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದು ಕೂಡ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಬ್ರೌನ್ ಕಲರ್ ಬರೋ ತನಕ, ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ರೈ ಆದರೆ ಸಾಕು. 1 ನಿಮಿಷ ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಜಿಗಳಿ ಸೇರಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಜಜ್ಜಿರ ಅಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಇದು ಜಜ್ಜಿರ ಅಂಥದ್ದು. ಈ ರೀತಿಯಾಗಿ ನಾವು ಜಜ್ಜಿ ಹಾಕೋದ್ರಿಂದ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ, ಮತ್ತು ತುಂಬ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ನಾವು ಈ ರೀತಿಯಾಗಿ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ 1 ನಿಮಿಷ ನಾನು ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಂಡಾಯಿತು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 3-4 ಟೊಮೊಟೊನ ನಾನು ಸೇರಿಸಿದ್ದೀನಿ. ಈ ಟೊಮೊಟೊನು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗಲಿ. ನೋಡಿ, ಈ ರೀತಿಯಾಗಿ ಸಾಫ್ಟ್ ಆದಮೇಲೆ ನಾನು 1-2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ, ಮತ್ತು 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇದೆರಡೇ ಡ್ರೈ ಇಂಗ್ರೀಡಿಯೆಂಟ್ಸು, ಬೇರೆ ಯಾವುದನ್ನು ಕೂಡ ಹಾಕ್ತಾ ಇಲ್ಲ. ಇಷ್ಟನ್ನು ನಾವು ನೀಟಾಗಿ ಅಲ್ಲೇ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸೇರಿಸುವಾಗ ನಾವು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಇದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ನಾನು ಇದ್ರ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೇನು ಪರವಾಗಿಲ್ಲ. ಹಸಿ ಬಟಾಣಿನೂ ಕೂಡ ಸೇರಿಸಿದ್ದೀನಿ. ಮತ್ತು ತರಕಾರಿನ ನಾನು ಇಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಇದೆ, ಗೆಡ್ಡೆಕೋಸು ಇದೆ, ಮತ್ತು ಬೀನ್ಸ್ ಇದೆ. ನೀವು ಎಷ್ಟು ಬೇಕಾದರೂ ತರಕಾರಿಯನ್ನು ಹಾಕ್ಕೋಬೋದು. ಇಲ್ಲಿ ನಾನು 3 ಥರ ತರಕಾರಿನ ಸೇರಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ತರಕಾರಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆನಲ್ಲಿ ತರಕಾರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ನಾವು ನೋಡಿಕೊಂಡು ನೀರನ್ನ ಹಾಕಿ ಇದಕ್ಕೆ ಅಕ್ಕಿನ ಸೇರಿಸೋಣ. ನೋಡಿ, ಈಗ ನಾನು ಚೆನ್ನಾಗಿ 1-2 ನಿಮಿಷ ತರಕಾರಿನ ಫ್ರೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ 4 ಲೋಟ ನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ 2 ಲೋಟ ಅಕ್ಕಿನ ನಾನು ನೆನೆ ಹಾಕಿದ್ದೀನಿ, ಹಾಗಾಗಿ 4 ಲೋಟ ನೀರನ್ನು ಸೇರಿಸಿದ್ದೀನಿ. ನೀರನ್ನು ಸೇರಿಸಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿಕೊಂಡು ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಾದಮೇಲೆ ತರಕಾರಿ ಸ್ವಲ್ಪ ಉಪ್ಪು ಹಿಡಿಯೋ ತನಕ ಒಂದು ಕುದಿನ ಬೇಯಿಸ್ಕೊಳ್ಳೋಣ. ನೀಟಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ತರಕಾರಿ ಬೇಯೋದಕ್ಕೆ ಸ್ಟಾರ್ಟ್ ಆಗಲಿ. ಆಮೇಲೆ ನಾವು ನೆನೆಸಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಬೇಕಾಗುತ್ತೆ. ನೋಡಿ, ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ನಾವು ಅಕ್ಕಿನ ಸೇರಿಸ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಹಾಕಿದ್ರೆ ಸೂಪರಾಗಿ ನಮ್ಮ ಸಿಂಪಲಾಗಿ ರೈಸ್ ಬಾತು ರೆಡಿಯಾಗುತ್ತೆ. ನೋಡಿ, ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿ, 10 ನಿಮಿಷ ಮುಂಚೆಯಾಗಿ ನೆನೆಸಿ ಇಟ್ಕೊಂಡಿದ್ದಂತಹ ಅಕ್ಕಿ, ಈ ರೀತಿಯಾಗಿ ನೆನೆಸಿ ಹಾಕೋದ್ರಿಂದ ಅನ್ನ ಸಾಫ್ಟ್ ಆಗುತ್ತೆ, ಮತ್ತು ತುಂಬ ಬೇಗನೆ ಬೇಯುತ್ತೆ, ಉದುದ್ರಾಗಿ ಆಗುತ್ತೆ. ಹಾಗಾಗಿ ನೀಟಾಗಿ ಈ ರೀತಿಯಾಗಿ ನಾವು 10 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಅಕ್ಕಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅಕ್ಕಿ ಹಾಕಾದ್ಮೇಲೆ ಸ್ವಲ್ಪ ಸೈಡಿಂದ ನಾವು ತಿರುಗಿಸ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹಾಕ್ಬಿಟ್ಟು ಸೈಡಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಹೈ ಫ್ಲೇಮ್ನ ಮಾಡಲೇಬೇಡಿ, ಲೋ ಫ್ಲೇಮಲ್ಲೇ ಇದು 0.5% ಬೇಯಲಿ ಅದನ್ನ ನೀಟಾಗಿ. ನೋಡಿ, ಇವಾಗ ಲೋ ಫ್ಲೇಮ್ ಮಾಡಿ ನಾನು 1-10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 10 ನಿಮಿಷ ಅಂದರೆ 1-7 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು. ಲೋ ಫ್ಲೇಮಲ್ಲಿ ಬೆಂದಾದಮೇಲೆ ಈ ರೀತಿಯಾಗಿ ಸೈಡಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಉಸಿರು ಕಟ್ಟಿದ್ರೆ ಸಾಕಿದ್ದು ವಿಷಲ್ ತೆಗೆಯೋದಕ್ಕೆ ಹೋಗಬೇಡಿ, ಅನ್ನ ತಳ ಹಿಡಿದು ಬಿಡುತ್ತೆ. ವಿಷಲೇನು ಬರೋದು ಬೇಡ, ಸ್ವಲ್ಪ ಉಸಿರು ಕಟ್ಟಿದ್ರೆ ಸಾಕು. ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ತಿರುಗಿಸ್ಬಿಟ್ಟು ನೀಟಾಗಿ ನಾವು ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ವಿಷಲ್ ಬರೋದಕ್ಕೆ ಬಿಡಬಾರ್ದು. ಬೇಗನೆ ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕುಕ್ಕರ್ ಕ್ಯಾಪ್ನ ಹಾಕಿದ್ದೀನಿ. 2-2 ನಿಮಿಷಗಳ ಕಾಲ ನಾನು ಬಿಡ್ತಾ ಇದ್ದೀನಿ. ನೋಡಿ, 2 ನಿಮಿಷ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಯಾವುದೇ ಮಸಾಲೆನೂ ಕೂಡ ಮೇಲೆ ಬಂದು ನಿಂತಿಲ್ಲ. ಈ ರೀತಿ ಮಾಡೋದ್ರಿಂದ ಅನ್ನ ನಾವು 0.5% ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಮಸಾಲೆ ಮೇಲೆ ಬಂದು ನಿಂತ್ಕೊಳ್ಳಲ್ಲ, ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ಅನ್ನನೂ ಕೂಡ ಕಟ್ಟಾಗಲ್ಲ.
ಚೆನ್ನಾಗಿರುತ್ತೆ. ನಾವು ಹೇಗೆ ಮಾಡಿರ್ತೀವಿ ಹಾಗೆ ಇರುತ್ತೆ ಸಾಫ್ಟಾಗಿ. ಅದುವಾಗಿ ಮಸಾಲೆ ಮೇಲೆ ಕೆಳಗೆ ಎಲ್ಲ ಕೂತಿರುತ್ತೆ, ನಾವು ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಕಚ್ಚ ಪಚ್ಚ ಅಂತ ಮಿಕ್ಸ್ ಮಾಡೋವಾಗೆ ಎಲ್ಲ ನೀಟಾಗಿ ಉದುದ್ರಾಗಿ ಅನ್ನ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಈ ಒಂದು ಮೆಥಡಲ್ಲಿ ಮಾಡಿ. ಪಲಾವ್ ಆಗ್ಬೋದು, ಟೊಮೊಟೊ ಭಾತ್ ಆಗ್ಬೋದು, ಯಾವುದೇ ಒಂದು ರೈಸ್ ಭಾತ್ ಆಗ್ಬೋದು. ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಕ್ಯಾಪ್ನ ಹಾಕೋದಕ್ಕೆ ಹೋಗ್ಬೇಡಿ. ನೋಡಿ, ಕರೆಕ್ಟಾಗಿ ಅನ್ನ ಕೂಡ ಸೂಪರಾಗಿ ರೆಡಿಯಾಗಿದೆ. ನೋಡಿರಲ್ಲ ಸ್ನೇಹಿತರೆ, ನಮ್ಮ ಸಿಂಪಲ್ಲಾಗಿ ರೈಸ್ ಭಾತು ಇನ್ಸ್ಟೆಂಟಾಗಿ ರೆಡಿಯಾಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.